students, namaste. Once again, welcome to Agri-Zone Dharwad. This is Vijaykumar. So in this video, we are going to discuss about exam date about practical agriculture exam. Yes, so practical agriculture exam date announce agide. Okay, so official website alli innu kuda avaru bittilla adre so discuss agide ide date ge exam maadbeku anta aa date bandu so July 12th ide. Yes, ಜುಲೈ 12th ಗೆ ನಿಮಗೆ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ ಅನ್ನ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಎಸ್, ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅಗ್ರಿಕಲ್ಚರ್ ಕೋಟಾಗೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಅವರು. ಎಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಂದ್ಬಿಟ್ಟು ಜುಲೈ 1 ರಿಂದ ಜುಲೈ 5 ವರೆಗೂ ಅವರು ಕೊಟ್ಟಿದ್ದಾರೆ. ಎಸ್, ಸೊ ಹೋದ ವರ್ಷದಂತೆ ಈ ವರ್ಷಗಳು ಕೂಡ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಿದ್ದಾರೆ. ಆಫ್ಲೈನ್ ಇರೋದಿಲ್ಲ, ನೀವು ಯೂನಿವರ್ಸಿಟಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ನೀವು ಇದ್ದಲ್ಲೇ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಅವರು ಒಂದು ಲಿಂಕ್ ಅನ್ನ ಬಿಡ್ತಾರೆ. ಎಸ್, ಅದರಲ್ಲಿ ನೀವು ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ರೆ ಅವರು ಆನ್ಲೈನ್ ವೆರಿಫಿಕೇಶನ್ ಅನ್ನೇ ಮಾಡ್ತಾರೆ. ಎಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಾಗಿ ಫೀಸ್ ಜಸ್ಟ್ SC/ST ಅವರಿಗೆ 100 ರುಪೀಸ್ ಇರುತ್ತೆ ಪ್ಲಸ್. ಸೊ ಈ ಮಿಕ್ಕಿದ್ದೆಲ್ಲ ಕ್ಯಾಟಗರಿಗೆ ಜಸ್ಟ್ 200 ರುಪೀಸ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಆನ್ಲೈನ್ ಪೇಮೆಂಟ್ ಅಲ್ಲೇ ಮಾಡೋದು. ಎಸ್, ಸೊ ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೂಡ ಇದೆ. ನಾವು ಕಾಲ್ ಮಾಡಿ GKVK ಯೂನಿವರ್ಸಿಟಿಗೆ ಕಾಲ್ ಮಾಡಿ ಕನ್ಫರ್ಮೇಶನ್ ಕೂಡ ಮಾಡ್ಕೊಂಡಿದೀವಿ. ಈ ಆಡಿಯೋ ರೆಕಾರ್ಡ್ ಕೂಡ ನೀವು ಕೇಳ್ಬೋದು. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇದು GKVK ಬೆಂಗಳೂರಾ? ಹಾ, ಹೌದು ಹೇಳಿ. ಸರ್, ಇದು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ ಡೇಟ್ ಏನಾದರೂ ಅನೌನ್ಸ್ ಆಗಿದೆಯಾ? ಇನ್ನ ಅಫಿಷಿಯಲ್ ಆಗಿ ಡೇಟ್ ಏನು ಅನೌನ್ಸ್ ಆಗಿಲ್ಲ. ನಮ್ಮಲ್ಲೇ ಮೀಟಿಂಗ್ ನಡೆದಿದೆ, ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. July 12 ಆಗುತ್ತೆ ಅಂತ ಡಿಸೈಡ್ ಮಾಡಿದ್ದೀವಿ. July 12ಕ್ಕೆ ಒಂದು ಟೆಂಟಿಟಿವ್ ಡೇಟು ಫಿಕ್ಸ್ ಮಾಡ್ಕೊಂಡಿದ್ದೀರಾ ಸರ್? ಹಾಂ, ಹೌದು. ಓಕೆ ಸರ್, ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಏನಾದರೂ ಕೊಡ್ತಾ ಇದ್ದೀರಾ ಸರ್? ಹಾಂ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ July 1 ರಿಂದ July 5 ರವರೆಗೆ. ಹಾಂ, July 1 ರಿಂದ July 5 ರವರೆಗೆ ಕೊಡ್ತಾ ಇದ್ದೀರಲ್ಲ ಸರ್? ಹೌದು ಹೌದು ಸರ್. ಇದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದ ಸಲದಂಗೆ ಆನ್ಲೈನ್ ಇರುತ್ತಾ ಅಥವಾ ಆಫ್ಲೈನ್ ಇರುತ್ತಾ ಸರ್? ಅದು ಇಲ್ಲ, ಈ ಸತಿ ನಾವು ಆನ್ಲೈನೇ ಮಾಡ್ಬೇಕಂತ ಇದ್ದೀವಿ. ಓಕೆ, ಅದಕ್ಕೆ ಲಿಂಕ್ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆ ಸರ್, ಸೊ ನೀವು ಅಲ್ಲೇ ಅದನ್ನ ವೆರಿಫಿಕೇಶನ್ ಮಾಡ್ಬೇಕು. ಓಕೆ ಸರ್, ಮತ್ತೆ ಇದು ಆನ್ಲೈನ್ ವೆರಿಫಿಕೇಶನ್ ಫೀಸ್ ಏನಾದರೂ ಇರುತ್ತಾ ಸರ್? ಅದು ಹಾಂ, ಫೀಸ್ ಇರುತ್ತೆ. ಓಕೆ, SC/ST ಅವ್ರಿಗೆ 100 ರುಪೀಸ್ ಇರುತ್ತೆ, ಅದರ್ ಕ್ಯಾಟಗರಿಗೆ ಬಂದು 200 ರುಪೀಸ್ ಇರುತ್ತೆ. ಹಾಂ, ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಎಸ್, ಕೇಳಿದ್ರಲ್ಲ ಸ್ಟೂಡೆಂಟ್ಸ್, GKVK ಇಂದ ಕೂಡ ಕನ್ಫರ್ಮೇಶನ್ ಬಂದಿದೆ ಟೆಂಟಿಟಿವ್ ಡೇಟ್ ಅಂತ. ಸೊ ಇನ್ನೇನಾದರೂ ಡೇಟ್ಸು ವೇರಿಯೇಷನ್ ಏನಾದ್ರು ಆದರೆ ನಾನು ನಿಮಗೆ ಅದನ್ನು ಅನೌನ್ಸ್ ಮಾಡ್ತೀನಿ. ಇನ್ನು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಎಕ್ಸಾಮ್ಗೋಸ್ಕರ Agri-Zone ಧಾರವಾಡದಿಂದ ನಿಮಗೆ ಕಂಪ್ಲೀಟ್ ಕೋರ್ಸ್ ಇದೆ. ಎಸ್, ಸೊ ವಿಡಿಯೋ ಬೇಸ್ಡ್ ಒಂದು ಕಂಪ್ಲೀಟ್ ಕೋರ್ಸ್ ಇದೆ, ಲೈವ್ ಕೋರ್ಸ್ ಇದೆ. ಓಕೆ, ಸ್ಟಡಿ ಮೆಟೀರಿಯಲ್ ಕೂಡ ಇದೆ. ಸೊ ನೀವು ನಮ್ಮ Agri-Zone ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೊ ಇವತ್ತೇ ಪರ್ಚೇಸ್ ಮಾಡ್ಬೋದು. ಜಸ್ಟ್ 1600 ರುಪೀಸ್ಗೆ ನಿಮಗೆ ಕಂಪ್ಲೀಟ್ ಎಲ್ಲ ಕೋರ್ಸಸ್, ಯಾವುದೇ ಸೆಂಟರ್ನಲ್ಲಿ ಆಲ್ ಓವರ್ ಕರ್ನಾಟಕ ನೀವು ಕೋರ್ಸ್ ಅನ್ನ ತಗೊಂಡ್ಬಿಟ್ಟು ಎಕ್ಸಾಮ್ ಬರೆದ್ರೆ ಔಟ್ ಆಫ್ ಔಟು ಈಸಿ ಮಾಡ್ಕೋಬಹುದು. ಸೊ ಔಟ್ ಆಫ್ ಔಟ್ ಮಾಡಿದ್ರೆ ನಿಮಗೆ ಸೊ ವೆಟರ್ನರಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಎಲ್ಲ ಸೀಟ್ಸ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ನಮ್ಮ Agri-Zone ಆ್ಯಪ್ ದ ಲಿಂಕ್ ಅನ್ನ ನಾವು ಇಲ್ಲಿ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಆದ್ರೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು. ಪ್ಲಸ್ ಏನಾದರೂ ಡೌಟ್ಸ್ ಇದ್ರೆ ಡಾಕ್ಯುಮೆಂಟ್ ಬಗ್ಗೆ ಸೊ ನಾನು ನಂಬರಿಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ನಾನು ನಿಮ್ಗೆ ಅದನ್ನ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ಎಕ್ಸಾಕ್ಟ್ ಡೇಟ್ ಬಂದ ಮೇಲೆ ಇನ್ನೊಂದ್ಸಲ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು.